ಇದು ಎಷ್ಟು ಸತ್ಯವೋ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ನಾವಿಂದು ನವಿಲುಗರಿಯ ಬಗ್ಗೆ ಕೆಲ ಮಾಹಿತಿಯನ್ನು ನೀಡಲಿದ್ದೇವೆ. ಆ ಮಾಹಿತಿಯನ್ನು ತಿಳಿದು ನೀವು ನವಿಲುಗರಿಯನ್ನು ಉಪಯೋಗಿಸಿದ್ದಲ್ಲಿ ನೆಮ್ಮದಿ ಅದೃಷ್ಟ ನಿಮ್ಮ ಪಾಲಾಗುತ್ತದೆ. ಹಾಗಾದರೆ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೆಯದಾಗಿ, ಪತಿ ಪತ್ನಿ ಕಲಹವಿದ್ದರೆ ನೀವು ಮಲಗುವ ಕೋಣೆಯಲ್ಲಿ ನವಿಲುಗರಿಯನ್ನಿರಿಸಿ. ಹೀಗೆ ಇರಿಸಿದರೆ ನಿಮ್ಮ ಮಧ್ಯೆ ನಡೆಯುವ ಕಲಹ ಕಡಿಮೆಯಾಗುತ್ತದೆ. ಆದರೆ ಯಾವುದೇ ಕಾರಣಕ್ಕೂ ಈ ನವಿಲುಗರಿಯನ್ನು ಮೇಲಿಗೆ ಮಾಡಬೇಡಿ. ಅಂದರೆ ಮುಟ್ಟಿನ ಸಮಯದಲ್ಲಿ, ಸೂತಕದ ಸಮಯದಲ್ಲಿ ಇದನ್ನು ಮುಟ್ಟಬೇಡಿ. ಹೀಗೆ ಮಾಡಿದ್ದಲ್ಲಿ ಇದರಲ್ಲಿರುವ ಸಕಾರಾತ್ಮಕ ಶಕ್ತಿ ಕುಂದಿ ಹೋಗುತ್ತದೆ. ಇನ್ನು ನಿಜವಾದ ನವಿಲುಗರಿ ಮನೆಯಲ್ಲಿಟ್ಟರೆ ಸಂಪತ್ತಿಗೆ ಬರವಿರುವುದಿಲ್ಲ. ನೀವು ಶ್ರೀಮಂತರಾಗದಿದ್ದರೂ ನಿಮ್ಮ ಜೇಬಿನಲ್ಲಿ ದುಡ್ಡು ಎಂದೂ ಖಾಲಿಯಾಗೋದಿಲ್ಲ. ನಿಮಗೆ ದರಿದ್ರ ಬರೋದಿಲ್ಲ. ಮನೆಯಲ್ಲಿ ಸದಾ ನೆಮ್ಮದಿ ನೆಲೆಸಿರುತ್ತದೆ. ಆದರೆ ಮನೆಗೆ ಯಾರಾದರೂ ಬಂದರೆ ಅವರು ಆ ನವಿಲುಗರಿಯನ್ನು ಮುಟ್ಟದಂತೆ ನೋಡಿಕೊಳ್ಳಿ. ಮನೆಯಲ್ಲಿ ನವಿಲುಗರಿ ಇಟ್ಟರೆ ವಾಸ್ತುದೋಷ ಬರೋದಿಲ್ಲ ಎನ್ನುವ ನಂಬಿಕೆ ಇದೆ. ಕೆಲವೊಮ್ಮೆ ಮನೆ ಕಟ್ಟಿದಾಗ ವಾಸ್ತುದೋಷವಿರುತ್ತದೆ. ಆದರೆ ಮನೆಯೆಲ್ಲ ಕಟ್ಟಿಯಾದ ಬಳಿಕ ನಿಮಗೆ ಈ ಬಗ್ಗೆ ಗೊತ್ತಾಗುತ್ತದೆ. ಆಗ ಏನು ಮಾಡಲು ಸಾಧ್ಯವಿಲ್ಲ. ಆ ವೇಳೆ ನೀವು ನಿಮ್ಮ ಮನೆಯಲ್ಲಿ ನಿಜವಾದ ನವಿಲುಗರಿಯನ್ನಿರಿಸಿ ಮತ್ತು ದೇವರಿಗೆ ತಪ್ಪದೇ ಪ್ರತಿನಿತ್ಯ ಪೂಜೆ ಸಲ್ಲಿಸಿ. ಇದರಿಂದ ಕೊಂಚವಾದರೂ ವಾಸ್ತುದೋಷ ಕಡಿಮೆಯಾಗುತ್ತೆ. ಇಷ್ಟೇ ಅಲ್ಲದೆ ದೃಷ್ಟಿ ಬೀಳದಿರಲು ಮನೆಯಲ್ಲಿ ನವಿಲುಗರಿ ಇರಿಸಲಾಗುತ್ತೆ. ಮತ್ತು ನವಿಲುಗರಿಯನ್ನು ಮೈಲಿಗೆ ಮಾಡದೆ ಮನೆಯಲ್ಲಿರಿಸಿದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಪ್ರವೇಶವಾಗುವುದಿಲ್ಲ. ಬದಲಾಗಿ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಬಲ ಹೆಚ್ಚಿ ನೆಮ್ಮದಿ ಇರುತ್ತದೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.